ಫಾರ್ ವಿಕ್ಟರ್, ಯು ಫಾರ್ ವಿಕ್ಟರ್. ಆತ್ಮೀಯರೇ, ಇವತ್ತು ನಮ್ಮ ಸರ್ಕಾರಿ ಪ್ರೌಢಶಾಲೆ ನೆಡ ಇದರ ಪಾಲಿಗೆ ಒಂದು ಸುದಿನ. ಏಕೆಂದ್ರೆ ಬೆಂಗಳೂರಿನಂತಹ ಒಂದು ನಗರ ಪ್ರದೇಶದಲ್ಲಿ ಇರತಕ್ಕಂಥ, ಅದರಲ್ಲೂ ಆರ್ ಬಿ ಐ ಅಂತ ಕರೀತಾರೆ ನಮ್ಮ ಇಂದಿರಾನಗರ ರೋಟರಿಯನ್ನ, ಒಂದು ರಿಚೆಸ್ಟ್ ರೋಟರಿ ಕ್ಲಬ್ ಇನ್ ಇಂಡಿಯಾ ಅಂತ ಕರೀತಾರೆ. ಅಲ್ಲಿಯ ಎಲ್ಲ ರೋಟರಿಯನ್ನವರು ನಮ್ಮ ಬೆಳ್ತಂಗಡಿ ತಾಲೂಕಿನ ನಮ್ಮ ರೋಟರಿ ಕ್ಲಬ್ ಅದರ ಗೌರವಾನ್ವಿತ ಅಧ್ಯಕ್ಷರಾದ ಮನೋರಮ ಅವರ ನೇತೃತ್ವದಲ್ಲಿ ಇಲ್ಲಿ ಆಗಮಿಸಿದ್ದೀರಿ. ಉದ್ದೇಶ ಬಹಳ ಸ್ಪಷ್ಟ, ಯಾಕೆಂದ್ರೆ ನಮ್ಮ ಶಾಲೆಯನ್ನ ಒಂದು 2 ತಿಂಗಳ ಹಿಂದೆ ಭೇಟಿ ನೀಡಿದಂತಹ ಇಂದಿರಾನಗರ ಸಂಸ್ಥೆಯವರು ಖುಷಿಪಟ್ಟು, ಬಹುಶಃ ನಮ್ಮ ಭಾಗ್ಯ ಅಂತ ಕರಿಬೇಕು, ಖುಷಿಪಟ್ಟು ಈ ಸಂಸ್ಥೆಗೆ ನಾವೊಂದು ಏನಾದ್ರೂ ಕಾಣಿಕೆಯನ್ನ ಕೊಡ್ತೇವೆ ಅಂತ ಹೇಳ್ಕೊಂಡು ಒಂದು ಯೋಚನೆ ಮಾಡಿದ್ರು. ತುಂಬಾ ಎಲ್ಲ ನೋಡಿ ಇಲ್ಲಿಯ ಕೊರತೆ ಅವರಿಗೆ ಕಂಡು ಬಂದದ್ದು, ಇಲ್ಲಿ ಗ್ರಂಥಾಲಯದ ಕೊರತೆ ಕಂಡು ಬಂತು. ಆದ ಕಾರಣ ಗ್ರಂಥಾಲಯ ಬಹುಶಃ ಆಗಮಿಸಿದ್ದೀರಿ. ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೊಟ್ಟಿಗೆ ಜಿಲ್ಲಾ ಗವರ್ನರ್ ಆದ ಪ್ರಕಾಶ್ ಕಾರಂತರವರು ಇದ್ದಾರೆ, ಆನಂತರ ಎಂಇ ಭಟ್ರು ಅವರು ಇದ್ದಾರೆ, ಮತ್ತೆ ನಮ್ಮ ಇಂದಿರಾನಗರ ರೋಟೇರಿಯನ್ ಉಪಾಧ್ಯಕ್ಷರು ಸುಪ್ರಿಯಾ ಮೇಡಮ್ ಇದ್ದಾರೆ, ಕಾರ್ಯದರ್ಶಿ ಒಂದು ಸಾರಿ ಹೆಸರು ಹೇಳಿ ಆಯ್ತು ಅವರೇ, ಧನಂಜಯ ಅವರವರು, ಮತ್ತೆ ಗುಣಾ ಸಿಂಧು, ಅವರು ಪಾಪ ಬಿದ್ದು ಬಿಟ್ರು, ಅವರು ತುಂಬಾ ಆಕ್ಟಿವ್ ಮೆಂಬರ್ ನಿಮ್ಮ ಸಂಸ್ಥೆಯಲ್ಲಿ. ಅವರು ಎಲ್ಲರನ್ನ ಮತ್ತೊಮ್ಮೆ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮತ್ತೆ ನಮ್ಮ ಈ ಒಂದು ಕಾರ್ಯಕ್ರಮ ಇವತ್ತಿದ್ದನ್ನ ನಡೆಸಿಕೊಡ್ಬೇಕು, ಮತ್ತೆ ನಿರ್ವಿಘ್ನವಾಗಿ ನಮ್ಮ ಈ ಒಂದು ಕಟ್ಟಡದ ಕಾರ್ಯ ನಡೆಯಲಿ, ದೇವರ ಅನುಗ್ರಹ ಇದಕ್ಕಿರ್ಲಿ, ಒಂದು ಉತ್ತಮವಾದಂತಹ ಒಂದು ಗ್ರಂಥಾಲಯ ನಮ್ಮ ಸಂಸ್ಥೆಯಲ್ಲಿ ಮೂಡಿ ಬರಲಿ, ಇದು ರಾಜ್ಯಕ್ಕೆ ಮಾದರಿಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಳ್ಬೇಕು ಅಂತ ಕೇಳ್ತಾರೆ. ಶಾಲೆಯ ಮುಖ್ಯೋಪಾಧ್ಯಾಯರೇ ಹಾಗೂ ಎಲ್ಲ ಸಿಬ್ಬಂದಿಗಳೇ, ಆಡಳಿತ ವರ್ಗದ ಸದಸ್ಯರೇ, ಪ್ರೀತಿಯ ಮಕ್ಕಳೇ, ಎರಡೂ ಕ್ಲಬ್ಬಿನ ಎಲ್ಲ ಗೌರವಾನ್ವಿತ ಸದಸ್ಯರೇ, ಮುಖ್ಯವಾಗಿ ರೋಟರಿ ಜಿಲ್ಲೆ 3181 ಜಿಲ್ಲಾ ಗವರ್ನರ್ ಮೊದಲ ಬಾರಿಗೆ ಇಲ್ಲಿಗೆ ಭೇಟಿ ನೀಡ್ತಾ ಇದ್ದಾರೆ, ಅವರನ್ನ ವಿಶೇಷವಾಗಿ ಗುರುತಿಸಿ ನಾನು ಸ್ವಾಗತಿಸ್ತೇನೆ. ಹೇಳಿದ ಹಾಗೆ ನಾವು ಜಂಟಿಯಾಗಿ ಈ ಒಂದು ಗ್ರಂಥಾಲಯ, ಸುಸಜ್ಜಿತ ಗ್ರಂಥಾಲಯದ ಕಟ್ಟಡವನ್ನ ಈ ಶಾಲೆಯು ಮಾಡಿದ ಈಗಾಗಲೇ ಮಾಡಿದ ಸಾಧನೆಯನ್ನ ಗುರುತಿಸುತ್ತಾ ಮತ್ತು ಯಾವ ಅವಶ್ಯಕತೆ ಇದೆ ಅದನ್ನ ಅರಿತು ಈ ಕಾರ್ಯಕ್ರಮವನ್ನ ನಾವು ಕೈಗೆತ್ತಿಕೊಂಡಿದ್ದೇವೆ. ಇದರ ಜೊತೆಗೆ ಕೈ ಜೋಡಿಸಿರುವ ಜಗದೀಶ್ ಮುಗಳಿ ಅವರ ಇಡೀ ರೋಟರಿ ಕ್ಲಬ್ನ ಟೀಮಿಗೆ ನಾನು ಹಾರ್ದಿಕವಾಗಿ ಅಭಿನಂದಿಸ್ತೇನೆ ಈ ಒಳ್ಳೆಯ ಕಾರ್ಯವನ್ನು. ವೆದರ್ಇಂದಾಗಿ ಅಥವಾ ಈ ಹವೆಯಿಂದಾಗಿ ನಾವು ಬರೋದು ಸ್ವಲ್ಪ ತಡವಾದದಕ್ಕೆ ಮತ್ತೊಮ್ಮೆ ತಮ್ಮಲ್ಲಿ ಕ್ಷಮೆ ಕೋರ್ತಾ ನಾವು ಇನ್ನೂ ತಡ ಮಾಡದೆ ಈ ಕಾರ್ಯಕ್ರಮವನ್ನ ನಡೆಸಿಕೊಡಬೇಕು. ನಮ್ಮ ಜಿಲ್ಲಾ ಗವರ್ನರ್ ಆದ ರೋಟೇರಿಯನ್ ಮೇಜರ್ ಡೋನರ್ ರೋಟೇರಿಯನ್ ಪ್ರಕಾಶ್ ಕಾರಂತ್ ಸರ್ ಅವರು ಇದಕ್ಕೆ ಶಿಲಾನ್ಯಾಸವನ್ನ ಮಾಡಬೇಕು ಅಂತ ಹೇಳಿ ಅವರನ್ನ ಎಲ್ಲರ ಪರವಾಗಿ ನಾನು ವಿನಂತಿಸಬೇಕು.
ಆಗ್ಲೇ ಮುಗಿಲ್ ಶಾಲೆನ ಬಹಳ ಒಳ್ಳೆ ರೀತಿಯಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನಮಗೆ ರಿನೋವೇಟ್ ಮಾಡಿಕೊಟ್ಟ ಹೆಗ್ಗಳಿಕೆ ನಮ್ಮದೇ ಆದ ಸದಸ್ಯರ ರೋಟೇರಿಯನ್ ವಿದ್ಯಾಕುಮಾರ್ ಅವರು. ಸೊ ಇಲ್ಲಿ ನಾವು ಗ್ರಂಥಾಲಯ ಮಾಡಬೇಕು ಅಂತ ಹೇಳಿದಾಗ ನಮ್ಮ ಬಜೆಟ್ ಒಳಗಡೆ ಮಾಡುವ ಅಂತ ಹೇಳಿ ಧೈರ್ಯ ತುಂಬಿದವರೇ ವಿದ್ಯಾಕುಮಾರ್ ಅವರು. ಅದಕ್ಕೆ ಈ ಸರ್ತಿ ಚಾಲನೆಯನ್ನು ಕೊಡ್ಲಿಕ್ಕೆ ಇವತ್ತಿನ ಮೊದಲ ಅಡ್ವಾನ್ಸ್ ಅನ್ನ ಇಂದಿರಾನಗರ ರೋಟರಿ ಕ್ಲಬ್ ಅವರು ಆಲ್ರೆಡಿ ಇವತ್ತು ತಂದಿದ್ದಾರೆ. ಆ ಚೆಕ್ ಅನ್ನ ನಾವು ವಿದ್ಯಾಕುಮಾರ್ ಅವರಿಗೆ ಹಸ್ತಾಂತರಿಸ್ತೇವೆ. ₹4,00,000 ಅಡ್ವಾನ್ಸ್ ಅನ್ನ ನಾವು ಇಂಜಿನಿಯರ್ ಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಚೌತಿಯ ವೇಳೆಗೆ ನಾವು ಕೆಲಸ ಶುರು ಮಾಡಿ 4 ತಿಂಗಳ ಒಳಗೆ ಈ ಗ್ರಂಥಾಲಯ ಕಟ್ಟಡವನ್ನ ನಾವು ಬಿಟ್ಕೊಡ್ತೇವೆ ಅಂತ ಹೇಳಿ, ಹಾಗಾಗಿ ಅದನ್ನ ನಡ್ಸ್ಕೊಡ್ಬೇಕು ಅಂತ ಹೇಳ್ತಾ ಈ ಚೆಕ್ ಅನ್ನ ನಾವು ಇವತ್ತು ರೋಟರಿ ಕ್ಲಬ್ ಇಂದಿರಾನಗರ್ನವರು ಕೊಟ್ಟಂತಹ ಚೆಕ್ ಅನ್ನ ನಾವು ಅವರಿಗೆ ಇವತ್ತು ರೋಟರಿ ಟ್ರಸ್ಟಿನ ಪರವಾಗಿ ರೋಟರಿ ಕ್ಲಬ್ ಬೆಳ್ತಂಗಡಿ ರೋಟರಿ ಕ್ಲಬ್ ಟ್ರಸ್ಟಿನ ಪರವಾಗಿ ವಿದ್ಯಾಕುಮಾರ್ ಅವರಿಗೆ ಹಸ್ತಾಂತರಿಸ್ತಾರೆ. ಪೂರಕವಾದಂತಹ ಒಂದು ಕಾರ್ಯಕ್ರಮ ಈ ಒಂದು ಲೈಬ್ರರಿ ಬಿಲ್ಡಿಂಗ್ ಮಾಡುವ ಮುಖಾಂತರ ಇಲ್ಲಿ ನಡೀತಾ ಇದೆ. ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಹಿಂದೆಲ್ಲ ಹೇಗಿತ್ತು ಅಂತ ಹೇಳಿದ್ರೆ, ಒಬ್ಬ ಒಳ್ಳೆ ವಿದ್ಯಾವಂತ ಆದ್ರೆ ಅವಕಾಶಗಳು ಮನೆ ಬಾಗಿಲಿಗೆ ಬರ್ತಿತ್ತು. ಇವತ್ತಿಗೆ ಏನಾಗಿದೆ ಅಂತ ಹೇಳಿದ್ರೆ, ನಾವು ಅವಕಾಶಗಳು ಮನೆ ಬಾಗಿಲಿಗೆ ಇಲ್ಲ, ಎಷ್ಟೇ ವಿದ್ಯಾವಂತವಾದರೂ ನಾವು ಗ್ರ್ಯಾಬ್ ಮಾಡಬೇಕಾಗಿದೆ. ಆದ್ರೆ ನಾಳೆ ಏನು ಅಂತ ಹೇಳಿದ್ರೆ, ನಾವು ಅವಕಾಶವನ್ನ ಸೃಷ್ಟಿ ಮಾಡಬೇಕಾದ ಒಂದು ಪರಿಸ್ಥಿತಿ ಇದೆ. ಈ ನಿಟ್ಟಿನಲ್ಲಿ ಇಂತಹ ಒಂದು ವಿದ್ಯೆಗೆ ಪೂರಕವಾದಂತಹ ವಿದ್ಯೆಗೆ ವಿದ್ಯಾ ಕಲಿಯುವವರಿಗೆ ಅನುಕೂಲ ತರತಕ್ಕಂತಹ ಒಂದು ಕಾರ್ಯಕ್ರಮ ಈ ಒಂದು ಲೈಬ್ರರಿ ಬಹಳ ಅಗತ್ಯ. ಇಂತಹ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಉಭಯ ಸಂಸ್ಥೆಗಳು ಸೇರಿ ಈ ಮಾಡಿದ ಕಾರ್ಯಕ್ರಮ ಎಲ್ರಿಗೂ ಇದು ಆದರ್ಶ. ಅದೇ ರೀತಿ ನಮ್ಮ ಏನು ಜಿಲ್ಲಾ ಕಾರ್ಯಕ್ರಮ ಇದೆ ವಿದ್ಯಾಸಿರಿ, ಇದಕ್ಕೆ ಬಹಳ ಪೂರಕವಾದಂತಹ ಕಾರ್ಯಕ್ರಮ. ಅತಿ ದೊಡ್ಡ ಮಟ್ಟದಲ್ಲಿ ಬೆಳ್ತಂಗಡಿ ಕ್ಲಬ್ನವರು ಇಂದಿರಾನಗರ ಕ್ಲಬ್ನೊಟ್ಟಿಗೆ ಸೇರಿ ಮಾಡಿದ್ದಾರೆ. ಇಬ್ಬರಿಗೂ ನನ್ನ ಹೃದಯಾಂತರಾಳದ ಅಭಿನಂದನೆಗಳು, ವಂದನೆಗಳು. ಆದಷ್ಟು ಬೇಗ ಈ ಒಂದು ಕಾರ್ಯಕ್ರಮ ಈ ಒಂದು ಬಿಲ್ಡಿಂಗ್ ನ ಉದ್ಘಾಟನೆ ನೆರವೇರಲಿ ಎಂದು ಹಾರೈಸುತ್ತಾ, ಇದಕ್ಕೆ ಪೂರಕವಾಗಿ ಸಹಾಯ ಮಾಡಿರತಕ್ಕಂತಹ ತಮ್ಮ ಒಂದು ಏನು ತಾಯಿಯ ನೆಲ ಉಂಟು, ಅದಕ್ಕೆ ಒಂದು ಸಂಬಂಧ ಕಲ್ಪಿಸಿರತಕ್ಕಂತಹ ಜಗದೀಶ್ ಅವರು. The government school in NADA a couple of months ago, and to see the wonderful work that was done over here, and of course that brought about the inspiration to start a library here to contribute to the children's education, and we are very happy and proud to be part of this program along with Rotary Beltangadi. Thank you so much. Idra karyadarshigalu dhanyavaadantha abhinandanegalu ee karyakramavanna. ಏನು ಗ್ರಂಥಾಲಯದ ಕಟ್ಟಡ ಇದೆ, ಇದರ ರಚನೆಯನ್ನ ಶೀಘ್ರಾತಿಶೀಘ್ರ ಮುಗಿಸುವಂತಹ ಜವಾಬ್ದಾರಿಯನ್ನ ನಿರ್ವಹಿಸಿರುವ ಪ್ರೀತಿಯ ವಿದ್ಯಾಕುಮಾರ್ ಇವರಿಗೂ ಕೂಡ ಆತ್ಮೀಯವಾದಂತಹ ಅಭಿನಂದನೆಗಳನ್ನ ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಉಪಸ್ಥಿತರಿರುವಂತಹ ಈ ಶಾಲೆಯ ಮುಖ್ಯೋಪಾಧ್ಯಾಯರು ರಾಷ್ಟ್ರ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಶ್ರೀಯುತ ನಾರಾಯಣ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ, ಅವರಿಗೂ ಕೂಡ ವಿಶೇಷವಾದಂತಹ ಅಭಿನಂದನೆಗಳನ್ನ ಈ ಮೂಲಕ ಸಲ್ಲಿಸ್ತಾ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಅಭಿನಂದನೆಗಳು.